ಹಾಯ್ ಫ್ರೆಂಡ್ಸ್, ನಾನು ವಾಸು, ನೀವು ನೋಡ್ತೀರಾ ಟೆಕ್ನಿಕಲ್ ಗುರು. ನಾವು ಇವತ್ತು ಒಂದು ಜಿಯೋ ರೂಟರ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಈ ಜಿಯೋ ರೂಟರ್ನ ನೀವು ಅಪ್ ಟು 31 ಡಿವೈಸ್ವರೆಗೂ ಕನೆಕ್ಟ್ ಮಾಡ್ಬೋದು. ಹಾಗೆ ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ, ಹಾಗೆ ನಿಮ್ಮ ಏರಿಯಾದಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ನ ಪ್ರಾಬ್ಲಮ್ ಇದ್ದರೆ, ಖಂಡಿತವಾಗ್ಲೂ ಈ ಜಿಯೋ ರೂಟರ್ನ ನೀವು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಸೊ ಹಾಗಾದ್ರೆ ಬನ್ನಿ, ಈ ಜಿಯೋ ರೂಟರ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಜಿಯೋನ ರೂಟರ್, ಇದನ್ನು ನಾವು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನಮಗೆ ಮೊದಲು ಜಿಯೋ ರೂಟರ್ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಜಿಯೋ ರೂಟರ್ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಾವು ಫುಲ್ ಡೀಟೇಲಾಗಿ ಆಮೇಲೆ ತಿಳ್ಕೊಳ್ಳೋಣ. ಬೇರೆ ಬಾಕ್ಸಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ ಇದರಲ್ಲಿ ಕೆಲವೊಂದು ಮ್ಯಾನ್ಯಲ್ಸ್ ನೀವು ನೋಡ್ಬೋದು. ಮೊದಲನೇದು ಬಂದು ಜಿಯೋ ರೂಟನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಇದರಲ್ಲಿ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಇದನ್ನ ಕನೆಕ್ಟ್ ಮಾಡೋದು ಕಷ್ಟ ಆದರೆ ಇದನ್ನು ನೋಡಿಕೊಂಡು ನೀವು ಇದನ್ನು ಕನೆಕ್ಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಒಂದು ಬಂದು ಜಿಯೋ 4G ವಾಯ್ಸ್ ಅಂತ. ಇದರಲ್ಲಿ ನಿಮಗೆ ಮೊಬೈಲ್ನ ಇದರಲ್ಲಿ ಕನೆಕ್ಟ್ ಮಾಡಿ ವಿಡಿಯೋ ಮತ್ತು ಆಡಿಯೋ ಕಾಲ್ಸ್ನ ತೊಗೋಬೋದು. ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ನೀವು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಒಂದು ಬಂದು ನಿಮಗೆ ಇದರಲ್ಲಿ ವಾರಂಟಿ ಕಾರ್ಡ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ 1 ಇಯರ್ ಡಿವೈಸ್ಗೆ, ಹಾಗೆ ಸಿಕ್ಸ್ ಮಂತ್ಸ್ ಬಂದು ನಿಮಗೆ ಆಕ್ಸೆಸರೀಸ್ಗೆ ಇದರಲ್ಲಿ ವಾರಂಟಿನ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಆದಂಥ ಕೆಲವೊಂದು ಪೇಪರ್ ವರ್ಕ್ ಅಂತ ಹೇಳ್ಬೋದು. ಇನ್ನು ನಾವು ಅದನ್ನ ಸೈಡ್ಗಿಟ್ಟು ನಾವು ಬಾಕ್ಸಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ ಬಾಕ್ಸಲ್ಲಿ ನಮಗೆ ಮೈಕ್ರೋ ಎಸ್ ಬಿ ಚಾರ್ಜಿಂಗ್ನ ಕೇಬಲ್ನ ನೀವು ಇದರಲ್ಲಿ ನೋಡ್ಬೋದು. ಸೊ ಹಾಗೆ ಅದಾದಮೇಲೆ ಬಾಕ್ಸಲ್ಲಿ ಮತ್ತೆ ಏನಿದೆ ಅಂದರೆ ಇದರಲ್ಲಿ ನಿಮಗೆ ಬ್ಯಾಟ್ರಿ ಕೊಟ್ಟಿರ್ತಾರೆ. ಈ ಬ್ಯಾಟ್ರಿ ನೀವು ನೋಡ್ತಿರ್ಬೋದು, ಬ್ಯಾಟ್ರಿ ಸೈಜ್ ನೀವು ಈ ರೀತಿ ಇದೆ. ಸೊ ಇದರ ಒಂದು ಕೆಪಾಸಿಟಿ ನೀವು ನೋಡಿದ್ರೆ ಇದರಲ್ಲಿ ನಿಮಗೆ 2300 mAh ಒಂದು ಬ್ಯಾಟ್ರಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಮತ್ತೆ ಲಾಸ್ಟಲ್ಲಿ ಏನಿದೆ ಅಂತ ನೀವು ನೋಡಿದ್ರೆ ಇದರಲ್ಲಿ ನಿಮಗೆ ಚಾರ್ಜರ್ನ ಕೊಟ್ಟಿದ್ದಾರೆ. ಚಾರ್ಜರ್ ನಿಮಗೆ ಇದರ ಒಂದು ಚಾರ್ಜರ್ನ ಕ್ವಾಲಿಟಿ ನೋಡಿದ್ರೆ ತುಂಬ ಪೆಥೆಟಿಕ್ ಆಗಿದೆ. ಇನ್ ಕೇಸ್ ಬೈ ಮಿಸ್ಟೇಕ್ ಇನ್ನೇನೆ ಇದೇನಾದರೂ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದರೆ ಪೀಸ್ ಪೀಸ್ ಆಗಿಬಿಡುತ್ತೆ. ಆ ರೀತಿ ಒಂದು ಪೆಥೆಟಿಕ್ ಆಗಿರೋಂಥ ಕ್ವಾಲಿಟಿ ಚಾರ್ಜರ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಒಂದು ಕೆಪಾಸಿಟಿ ಏನಂತ ನಾವು ನೋಡಿದ್ರೆ 0.2 ಆಂಪಿಯರ್ನ ಒಂದು ನಾರ್ಮಲ್ ಚಾರ್ಜರ್ ಇದರಲ್ಲಿ ನೀವು ನೋಡ್ಬೋದು. ಸೊ ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ. ಇದೆಲ್ಲನೂ ನಾವು ಸೈಡಿಗೆ ಇಟ್ಟರೆ ನಮಗೆ ಮೈನ್ ಡಿವೈಸ್ ಆಗಿರೋಂಥ ಈ ನಮ್ಮ ರೂಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ಫ್ರಂಟಲ್ಲಿ ನೀವು ನೋಡಿದ್ರೆ ನಿಮಗೆ ಒಂದು ಶೈನಿಂಗ್ ಇರೋಂಥ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನೀವು ನೋಡಿದ್ರೆ ಶೈನಿಂಗ್ ಇರೋಂಥ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡಲ್ಲಿ ನೀವು ನೋಡಿದ್ರೆ ಒಂದು ಮ್ಯಾಟ್ ಫಿನಿಶ್ ಇರೋಂಥ ಒಂದು ಡಿಸೈನ್ ನೀವು ನೋಡ್ಬೋದು. ಹಾಗೆ ಇನ್ನು ಸೈಡಲ್ಲಿ ನೀವು ನೋಡಿದ್ರೆ ನಿಮಗೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, WPS ಒಂದು ಬಟನ್ ನೀವು ಇದರಲ್ಲಿ ನೋಡ್ಬೋದು. WPS ಅಂತಂದರೆ ವೈಫೈ ಪ್ರೊಟೆಕ್ಟೆಡ್ ಸೆಟಪ್ ಅಂತ. ಸೊ ಈ ಒಂದು ಬಟನಿಂದ ನೀವು ಯಾವುದೇ ಡಿವೈಸ್ಗೆ ಈಸಿಯಾಗಿ ಈ ಒಂದು ರೂಟನ್ನು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಇನ್ನೊಂದು ಸೈಡಲ್ಲಿ ನೀವು ನೋಡಿದ್ರೆ ಚಾರ್ಜಿಂಗ್ ಪಿನ್ನ ಇಲ್ಲೇ ಕೊಟ್ಟಿದ್ದಾರೆ, MicroUSB ಚಾರ್ಜಿಂಗ್ ಪಿನ್ ಇಲ್ಲಿ ನೋಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಬಟನ್ಸ್ ನಿಮಗೆ ಡಿವೈಸಲ್ಲಿ ಕೊಟ್ಟಿಲ್ಲ. ಫ್ರಂಟಲ್ಲಿ ನಿಮಗೆ ಒಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಸೊ ನಾವು ಇದರ ಒಂದು ಫಿಸಿಕಲ್ ಓವರ್ವ್ಯೂ ನೋಡಿದ್ರೆ, ಬಟ್ ಇದು ತುಂಬ ಲೈಟ್ ವೈಟ್ ಇದೆ. ಸೊ ಹಾಗೆ ಇದರ ಒಳಗಡೆ ಏನಿದೆ ಅಂತ ನಾವು ನೋಡ್ಕೊಳ್ಳೋಣ. ಇನ್ನು ಇದರೊಳಗಡೆ ನಾವು ಓಪನ್ ಮಾಡಿದ್ರೆ ಏನಿದೆ ಅಂತ ನಾವು ನೋಡಿದ್ರೆ ಮೊದಲು ನಮಗೆ ಒಂದು ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ, ಹಾಗೆ ಒಂದು ಮೆಮೊರಿ ಕಾರ್ಡ್ ಟ್ರೇ ಕೂಡ ಇದರಲ್ಲಿ ನೋಡ್ಬೋದು. 32 GBವರೆಗೂ ಒಂದು ಮೆಮೊರಿ ಕಾರ್ಡ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಇನ್ನು ಈ ಡಿವೈಸ್ ಕನೆಕ್ಟ್ ಮಾಡಬೇಕು ಅಂದರೆ user ID ಪಾಸ್ವರ್ಡ್ ಬೇಕು ಅಂತಂದರೆ ನಿಮಗೆ ಈ ಪೋರ್ಷನಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇಲ್ಲೇ ಇನ್ನು user ID ಮತ್ತು ಪಾಸ್ವರ್ಡ್ ಎರಡೂ ನಿಮಗೆ ಸಿಗುತ್ತೆ. ಸೊ ಹಾಗಾದರೆ ಬನ್ನಿ, ನಾವೀಗ ನಾ ಬ್ಯಾಟ್ರಿನ ಇನ್ಸರ್ಟ್ ಮಾಡಿದ್ದೇನೆ, ಯಾವ ರೀತಿ ಆಪ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಾಕ್ಸಲ್ಲಿ ಕೊಟ್ಟಿರುವಂಥ ಈ ಬ್ಯಾಟ್ರಿನ ನಾವು ಇದರಲ್ಲಿ ಇನ್ಸರ್ಟ್ ಮಾಡೋಣ. ಈ ಫಿಸಿಕಲ್ ಬಟನ್ನ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಆನ್ ಆಗುತ್ತೆ. ನೋಡ್ತಿರ್ಬೋದು ಲೈಟ್ಸ್ ಎಲ್ಲ ಆನ್ ಆಗಿದೆ. ಸಿಗ್ನಲ್ಲು ಇಂಟರ್ನೆಟ್ ಕೇಬಲ್, ಇದರ ಇಂಟರ್ನೆಟ್ಟು ಸಿಗ್ನಲ್, ಸಿಮ್ ಸಿಗ್ನಲ್, ಇಂಟರ್ನೆಟ್ ಸಿಗ್ನಲ್, ಹಾಗೆ ವೈಫೈ ಸಿಗ್ನಲ್ಸ್ನ ಈ ಒಂದು ಇಂಡಿಕೇಷನ್ಸ್ ನೀವು ಲೈಟ್ಸ್ನ ನೋಡ್ತಿರ್ಬೋದು. ಸೊ ಇದು ಫೈಂಡ್ ಔಟ್ ಮಾಡ್ತಿದೆ, ಬಟ್ ಸಿಮ್ ಕಾರ್ಡ್ ಇನ್ಸರ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ಇದು ಬ್ಲಿಂಕ್ ಆಗ್ತಿದೆ. ಸೊ ಹಾಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋ ಒಂದು ಇಂಡಿಕೇಷನ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಈ ಡಿವೈಸ್ನ ಆನ್ ಮಾಡಿ ಆಪ್ರೇಟ್ ಮಾಡ್ಬೋದು. ನಾವೀಗ ಇದರಲ್ಲಿ ಸಿಮ್ ಕಾರ್ಡ್ನ ಇನ್ಸರ್ಟ್ ಮಾಡಿ ಚೆಕ್ ಮಾಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಮತ್ತೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಇದು ಆಫ್ ಆದಮೇಲೆ ನಾವು ಬ್ಯಾಟ್ರಿ ರಿಮೂವ್ ಮಾಡೋಣ. ಲೈಟಾಗಿ ಇದನ್ನು ಅನ್ಲಾಕ್ ಮಾಡಬೇಕು ಅಂತಂದರೆ ಇದನ್ನು ಪುಷ್ ಮಾಡಿ ಮೇಲಕ್ಕೆ ತೆಗಿಬೇಕು. ಆ ಶೇಪಲ್ಲಿ ಕರೆಕ್ಟಾಗಿ ಸಿಮ್ ಕಾರ್ಡ್ನ ಇಟ್ಟು ಮತ್ತು ಈ ಒಂದು ಲಾಕ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನಾವು ಈ ಒಂದು ಬ್ಯಾಟ್ರಿನ ಇನ್ಸರ್ಟ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಆನ್ ಮಾಡೋಣ.
ಸೊ ನೀವು ನೋಡ್ತಿರ್ಬೋದು ಈ ರೀತಿ ಇದು ಮತ್ತೆ ಆನ್ ಆಗುತ್ತೆ. ನಾವೀಗ ಇದನ್ನು ಒಂದು ನನ್ನ ಹತ್ರ ಒಂದು ಫೋನ್ ಇದೆ, ನಾ ಫೋನ್ಗೆ ಇದು ಕನೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ವೈಫೈನ ನಾವು ಆನ್ ಮಾಡಬೇಕು. ಮೊದಲು ವೈಫೈನ ನಾನು ಆನ್ ಮಾಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಜಿಯೋ ಎಫ್ ಟು ಇದು ಆಲ್ರೆಡಿ ಕನೆಕ್ಟ್ ಆಯಿತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಾನು ಹೊಸ ಸಿಮ್ ಕಾರ್ಡ್ ಇದರಲ್ಲಿ ಇನ್ಸರ್ಟ್ ಮಾಡಿರೋದ್ರಿಂದ ಇದು ಇನ್ನೂ ಆ್ಯಕ್ಟಿವೇಟ್ ಆಗಲಿಲ್ಲ ಇಂಟರ್ನೆಟ್ಟು. ಸೊ ಬಟ್ ಜಿಯೋ ನೆಟ್ವರ್ಕ್ ಕನೆಕ್ಟ್ ಆಗಿದೆ, ಬಟ್ ಇದರ ಒಂದು ಸಿಮ್ ಕಾರ್ಡ್ನ ಒಂದು ಆ್ಯಕ್ಟಿವೇಷನ್ ಇನ್ನೂ ಆಗದಿರ ಇರೋದು ಕಾರಣಕ್ಕೋಸ್ಕರ ಇದರಲ್ಲಿ ನಿಮ್ಗೆ ಇನ್ನೂ ಇಂಟರ್ನೆಟ್ಟು ನಿಮಗೆ ಅವೈಲೇಬಲ್ ಇಲ್ಲ. ಸೊ ಹೀಗಾಗಿ ನೀವು ಈ ರೀತಿ ನಿಮ್ಮ ಒಂದು ಈ ಡಿವೈಸ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆದಂಥ ಒಂದು ಮೆಥಡು. ನೀವು ಸಿಮ್ ಕಾರ್ಡ್ ಇದರಲ್ಲಿ ಇನ್ಸರ್ಟ್ ಮಾಡಿದ ತಕ್ಷಣವೇ ಇದರಲ್ಲಿ ಇದನ್ನು ಸಿಮ್ ಕಾರ್ಡ್ ಇನ್ಸರ್ಟ್ ಮಾಡಿ ನೀವು ಆನ್ ಮಾಡಿದ ತಕ್ಷಣ ನೀವು ಬೇರೆ ಯಾವುದಾದ್ರು ಡಿವೈಸ್ಗೆ ಇದರಲ್ಲಿ ಕನೆಕ್ಟ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಡಿವೈಸ್ ಅಂತ ಹೇಳ್ಬೋದು. ನಮಗೆ ಈ ಬಾಕ್ಸಲ್ಲಿ ಏನೇನು ಸಿಕ್ಕಿದೆ ಅಂತಂದರೆ, ಒಂದು ರೂಟರ್, ಹಾಗೆ ಒಂದು ಚಾರ್ಜರ್, ಚಾರ್ಜಿಂಗ್ ಕೇಬಲ್, ಹಾಗೆ ಒಂದು ಬ್ಯಾಟ್ರಿ. ನಮಗೆ ಈ ಎಲ್ಲ ವಸ್ತುಗಳು ಈ ಒಂದು ಬಾಕ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡಿದ್ರಲ್ಲ ಜಿಯೋ ರೂಟನ್ನು ಅನ್ಬಾಕ್ಸಿಂಗ್. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.